ಕ್ಲೋಸ್ ಮಾಡಲಿಕ್ಕೆ ನಾವು ಇನ್ನೂ ಏನು ಡಿಸಿಷನ್ ತಗೊಂಡಿಲ್ಲ ಯಾಕಂದ್ರೆ ನಮಗೆ ಕ್ಲಸ್ಟರ್ ಏರಿಯಾಸ್ ಎಲ್ಲೂ ಕೂಡ ಫಾರ್ಮ್ ಆಗಿಲ್ಲ ಇನ್ನೂ ಮತ್ತೆ ಬಟ್ ಇದು ಮಾತ್ರ ವಿ ಆರ್ ವಾಚಿಂಗ್ ಒಂದು ವೇಳೆ ನಮ್ಮದು ಪಾಸಿಟಿವಿಟಿ ಪರ್ಸೆಂಟೇಜ್ ನಾವು ಪಾಸಿಟಿವಿಟಿ ರೇಟ್ ನೋಡ್ಕೊಂಡಿದ್ದಲ್ಲಿ ಲಾಸ್ಟ್ 7 ಡೇಸ್ ಅಲ್ಲಿ ನಮ್ಮದು 0.3% ಇದೆ ಬಿಯಾಂಡ್ 1% ಇಸ್ ವೆರಿ ಕನ್ಸರ್ನಿಂಗ್ ಸದ್ಯಕ್ಕೆ ನಮ್ಮ ಜಿಲ್ಲೆಯಲ್ಲಿ ಆ ಪರಿಸ್ಥಿತಿ ಇಲ್ಲ ಬಟ್ ಆಲ್ರೆಡಿ ನಮ್ಮ ಸ್ಟೇಟ್ ಆವರೇಜ್ ಇಸ್ ಕ್ರಾಸಿಂಗ್ 1% ಆಗಿರೋದ್ರಿಂದ ನಾವು ಸ್ವಲ್ಪ ನೋಡ್ತಾ ಇರಬೇಕು ನಮ್ಮ ಜಿಲ್ಲೆಯಲ್ಲಿ ಪಾಸಿಟಿವಿಟಿ ರೇಟ್ 1% ಒಂದು ವೇಳೆ ಕ್ರಾಸ್ ಆಗಿದ್ದಲ್ಲಿ ಅಥವಾ ನಮ್ಮ ಸ್ಕೂಲ್ಸ್ ಅಲ್ಲಿ ಈಗ ಸೆಕೆಂಡ್ ವೇವ್ ಅಲ್ಲಿ ನೀವು ನೋಡಿದ್ದೀರಿ ಕಾಳ್ಗಿ ನಿಶಾಬಾದ ಆ ಥರ ಕೆಲವು ಪ್ಲೇಸಸ್ ಅಲ್ಲಿ ನಮಗೆ ಕ್ಲಸ್ಟರ್ಸ್ ಸ್ಕೂಲ್ಸ್ ಅಲ್ಲಿ ಕೇಸಸ್ ಕಂಡು ಬಂದಿದೆ ಅಂತ ಪ್ರಕರಣಗಳು ಒಂದು ವೇಳೆ ಇಲ್ಲಿ ಕಂಡು ಬಂದಲ್ಲಿ ನಾವು ಸ್ಕೂಲ್ಸ್ಗೆ ಸಂಬಂಧಪಟ್ಟಂತೆ ಒಂದು ಡಿಸಿಷನ್ ತೆಗೆದುಕೊಳ್ಳಬಹುದು ಬಟ್ ಅಲ್ಲಿವರೆಗೆ ಪ್ರತಿ ಒಂದು ಸ್ಕೂಲ್ ಪ್ರತಿ ಒಂದು ಹಾಸ್ಟೆಲ್ ಕಾಲೇಜ್ಗಳಾಗಿರ್ಬೋದು ಸ್ಕೂಲ್ಸ್ ಆಗಿರ್ಬೋದು ಅದಕ್ಕೆ ಸಂಬಂಧಪಟ್ಟಂಥ ಹಾಸ್ಟೆಲ್ಸ್ ಇವೆಲ್ಲ ಕೂಡ ವೀಕ್ಲಿ ಒನ್ಸ್ ಟೆಸ್ಟಿಂಗಲ್ಲಿ ಕಂಪಲ್ಸರಿ ನಡೀತದೆ ಅದಲ್ಲದೆ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತೆ ಇದಕ್ಕೆ ಮುಂಚೆ ಏನೇನು ಸಮಸ್ಯೆಗಳಿವೆ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಪ್ರಿಪರೇಟಿವ್ ವರ್ಕ್ ಎಲ್ಲ ಕೂಡ ಮಾಡ್ತೀವಿ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ನಮಗೆ ಬಂದಿರುವ ಮೇಜರ್ ಇಶ್ಯೂ ವಾಸ್ ಆಕ್ಸಿಜನ್ ಆ ಟೈಮಲ್ಲಿ ಅದಕ್ಕಾಗಿ ಈಗ ಪ್ರತಿ ಒಂದು ತಾಲೂಕು ಹಾಸ್ಪಿಟ್ಲಲ್ಲಿ ಒಂದು ಆಕ್ಸಿಜನ್ ಜನರೇಷನ್ ಪ್ಲ್ಯಾಂಟ್ ಆಲ್ರೆಡಿ ಇನ್ಸ್ಟಾಲ್ ಆಗಿದೆ ಅದೆಲ್ಲ ಕೂಡ ಡ್ರೈ ರನ್ ಕೂಡ ಮಾಡ್ಕೊಂಡಿದ್ದಾರೆ ಅದೇ ಅದು ಅಲ್ಲದೆ ಪ್ರತಿಯೊಂದು ತಾಲೂಕು ಹಾಸ್ಪಿಟ್ಲಲ್ಲಿ 100 ಬೆಡ್ಸ್ ಅಲ್ಲಿ 60 ಬೆಡ್ಸ್ ಆಕ್ಸಿಜನೇಟೆಡ್ ಬೆಡ್ಸ್ 50 ಇದೆ ಅದನ್ನು ಇನ್ಕ್ರೀಸ್ ಮಾಡ್ತಿದ್ದಾರೆ ಇಟ್ ವಿಲ್ ಗೋ ಅಪ್ ಟು 60 ಅಂಡ್ ಐಸಿಯು ಬೆಡ್ಸ್ ಕೂಡ ಪ್ರತಿಯೊಂದು ತಾಲೂಕು ಹಾಸ್ಪಿಟ್ಲಲ್ಲಿ ಅರೌಂಡ್ 25 ವಿಲ್ ಬಿ ದೇರ್ ಆದರೆ ಪ್ರತಿಯೊಂದು ಬೆಡ್ಗೂ ಕೂಡ ಆಕ್ಸಿಜನ್ ಪೈಪ್ಲೈನ್ ಫೆಸಿಲಿಟಿ ಕೂಡ ಕೊಡ್ತಾ ಇದ್ವಿ ಅದರ ಜೊತೆಗೆ ಪ್ರತಿಯೊಂದು ತಾಲೂಕು ಹಾಸ್ಪಿಟ್ಲಲ್ಲಿ ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್ ಜಂಬೋ ಸಿಲಿಂಡರ್ಸ್ ಎಲ್ಲ ಕೂಡ ನಾವು ಆಲ್ರೆಡಿ ಸಪ್ಲೈ ಮಾಡಿದ್ವಿ ಅಲ್ಲಿ ಅದೆಲ್ಲ ಕೂಡ ಡ್ರೈ ರನ್ ಮಾಡಿಕೊಂಡು ದೇರ್ ಆರ್ ವೆರಿ ಫ್ಯೂ ಡಿಫೆಕ್ಟಿವ್ ಪೀಸಸ್ 1-2 ಡಿಫೆಕ್ಟಿವ್ ಪೀಸಸ್ ಒಂದೊಂದು ಕಡೆ ಕಂಡು ಬಂತು ಅದು ಸಪ್ರೇಟ್ ಮಾಡಿ ಎಲ್ಲವೂ ಕೂಡ ಫಂಕ್ಷನಿಂಗ್ ಇದರಲ್ಲಿ ಇದೆಯಾ ಇಲ್ಲ ಆಕ್ಸಿಜನ್ ಸಿಲಿಂಡರ್ಸ್ ಇದರಲ್ಲಿ ಅದೆಲ್ಲ ಕೂಡ ವಾಲ್ವ್ಸ್ ಎಲ್ಲ ಕೂಡ ವರ್ಕ್ ಆಗ್ತಾ ಇದೆಯಾ ಲೀಕೇಜಸ್ ಏನಾಗಿದೆಯಾ ಈ ರೀತಿ ಡ್ರೈ ರನ್ ಆಫ್ ಆಲ್ ದ ಮೆಷಿನ್ಸ್ ಆಲ್ ದ ಎಕ್ವಿಪ್ಮೆಂಟ್ ಹ್ಯಾಸ್ ಬಿನ್ ಡನ್ ಪ್ರೈವೇಟ್ ಮೆಡಿಕಲ್ ಕಾಲೇಜಸ್ ನಾವು ಇದಕ್ಕೆ ಮುಂಚೆ 47 ಪ್ರೈವೇಟ್ ಹಾಸ್ಪಿಟಲ್ಸ್ಗೆ ನಾವು ಕೋವಿಡ್ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಅವ್ರಿಗೆ ಪರ್ಮಿಷನ್ ಕೊಟ್ಟಿದ್ವಿ ಅದರಲ್ಲಿ ಕೆಲವರು ಮತ್ತೆ ನಾನ್ ಕೋವಿಡ್ ಹಾಸ್ಪಿಟಲ್ಸ್ ಆಗಿ ಅವ್ರು ಕ್ಯಾನ್ಸಲೇಷನ್ ಕೂಡ ಇದು ಮಾಡಿಕೊಂಡು ಹೋಗಿದ್ದಾರೆ ಅದು ಎಲ್ಲ ಕೂಡ ಈಗ ಅನದರ್ ರೌಂಡ್ ಆಫ್ ವೆರಿಫಿಕೇಷನ್ ಪ್ರಾಸೆಸ್ ಇದಕ್ಕೆ ಮುಂಚೆ ಅದಕ್ಕೆ ಒಂದು ವೆರಿಫಿಕೇಷನ್ ಒಂದು ಟೀಮ್ ಹೋಗಿ ಆ ಪ್ರಾಸೆಸ್ ಇರುತ್ತದೆ ಆ ವೆರಿಫಿಕೇಷನ್ ಪ್ರಾಸೆಸ್ ಕೂಡ ನಾವು ಸ್ಟಾರ್ಟ್ ಮಾಡ್ತಾ ಇದ್ವಿ ಸದ್ಯಕ್ಕೆ ನಮಗೆ ಹಾಸ್ಪಿಟಲೈಸೇಷನ್ಸ್ ಏನೂ ಇಲ್ಲ ಅಂದರೆ ಓನ್ಲಿ 15 ಕೇಸಸ್ ಮಾತ್ರ ಹಾಸ್ಪಿಟ್ಲಲ್ಲಿ ಇದೆ ಅನಾವಶ್ಯಕವಾಗಿ ಯಾರೂ ಕೂಡ ಪ್ಯಾನಿಕ್ ಆಗಿ ಮುಖ್ಯವಾಗಿ ಒಂದು ವೇಳೆ ಪಾಸಿಟಿವ್ ಬಂದಿರಲಿ ಪ್ಯಾನಿಕ್ ಆಗಿ ಹಾಸ್ಪಿಟಲೈಸೇಷನ್ಗೋಸ್ಕರ ಯಾರು ಕೂಡ ಹೋಗುವುದು ಬೇಕಾಗಿಲ್ಲ ಓನ್ಲಿ ಆಕ್ಸಿಜನ್ ಲೆವೆಲ್ಸ್ ಕಾಂಪ್ರಮೈಸ್ ಆಗಿದ್ದಲ್ಲಿ ಅಥವಾ ಅದರ್ ಸೀರಿಯಸ್ ಅಲಾರ್ಮಿಂಗ್ ಇದಿದ್ದರೆ ನಿಮ್ಮ ಡಾಕ್ಟರ್ ಟ್ರೀಟಿಂಗ್ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ ಆವಾಗ ಮಾತ್ರವೇ ಅವರು ಹಾಸ್ಪಿಟಲೈಸೇಷನ್ ಪ್ರಿಫರ್ ಮಾಡಬೇಕು ಯಾರ್ಯಾರಿಗೆ ಹಾಸ್ಪಿಟಲೈಸೇಷನ್ ಬೇಕಾಗಿಲ್ಲ ಅಂಥವರೆಲ್ಲ ಕೂಡ ಹಾಸ್ಪಿಟಲ್ ಬೆಡ್ಸ್ ತೆಗೆದುಕೊಂಡಿದ್ದಲ್ಲಿ ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಬೆಡ್ಸ್ ಸಿಗೋದಿಲ್ಲ ಇವತ್ತು ನಾವು ಆಲ್ರೆಡಿ ನಮ್ಮ ಮೆಡಿಕಲ್ ಕಾಲೇಜ್ ಪ್ರೈವೇಟ್ ಮೆಡಿಕಲ್ ಕಾಲೇಜಸ್ ಪ್ರೈವೇಟ್ ಹಾಸ್ಪಿಟಲ್ಸ್ ಏನಿದೆ 50% ಆಫ್ ಅವೈಲೇಬಲ್ ಬೆಡ್ಸ್ ಇದೆಲ್ಲ ಕೂಡ ನಾವು ಇವತ್ತು ನಾವು ಹ್ಯಾಂಡ್ ಓವರ್ ಮಾಡ್ಕೊಳ್ತಾ ಇದ್ವಿ ಮೊನ್ನೆ 30% ಮಾಡ್ಕೊಂಡಿದ್ವಿ ಇವತ್ತಿಗೆ ನಾವು 50% ಬೆಡ್ ಕೆಪಾಸಿಟಿ ಎಲ್ಲ ಕೂಡ ನಾವು ಹ್ಯಾಂಡ್ ಓವರ್ ಮಾಡ್ಕೊಳ್ತಾ ಇದ್ವಿ ನಮ್ಮ ಜಿಲ್ಲೆಯಲ್ಲಿ ನಾಟ್ ಜಸ್ಟ್ ತಾಲೂಕು ಹಾಸ್ಪಿಟಲ್ಸ್ ಕುಂಚವರಂ ಮುಧೋಲು ವಾಡಿ ಅಲ್ಲಿ ನಮಗೆ CHCs PHCs ಏನಿದೆ ಅಲ್ಲಿ ಕೂಡ ಸಣ್ಣ ಆಕ್ಸಿಜನ್ ಜನರೇಷನ್ ಪ್ಲ್ಯಾಂಟ್ಸ್ ನಾವೆಲ್ಲ ಮಾಡ್ಕೊಂಡಿದ್ವಿ ಸೊ ಲೋಕಲ್ ಜನರೇಷನ್ ಮೇಲೇ ನಾವು ಡಿಪೆಂಡ್ ಆಗಲಿಕ್ಕೆ ನಾವು ನೋಡ್ತಾ ಇದ್ವಿ ಅದೇ ರೀತಿ ನಮಗೆ ಇದಕ್ಕೆ ಮುಂಚೆ ಏನು ESICಯಲ್ಲಿ ಆಕ್ಸಿಜನ್ LMO ಟ್ಯಾಂಕ್